ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಉಸಿರಾಟದ ಮೂಲಕ ಮತ್ತು ಈ ಉಗುಳಿನ ಮೂಲಕ ಹಬ್ಬುವಂಥ ರೋಗ. ಆ ಕಾರಣಕ್ಕೆ ಇದರೊಳಗಡೆ ಒಂದೇ ಒಂದು ಪರಿಹಾರ ಅಂದರೆ ಜನ ಒಬ್ಬರಿಗೊಬ್ಬರು ಸೇರ್ಕೋಬಾರ್ದು, ದೂರದಲ್ಲಿರಬೇಕು, ಒಂದು ಸಾಮಾಜಿಕ ಅಂತರ ಕಾಪಾಡಬೇಕು ಅಂತೇಳಿ ಎಲ್ಲ ಜಗತ್ತಲ್ಲಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಈಗ ಏಪ್ರಿಲ್ 24ನೇ ತಾರೀಕಿನವರೆಗೆ 21 ದಿನ ಲಾಕ್ಡೌನ್ನ ದೇಶದಲ್ಲಿ ಜಾರಿಯಾಗಿದೆ. ಲಾಕ್ಡೌನ್ ನಾವೆಲ್ಲರೂ ಪಾಲನೆ ಮಾಡಬೇಕು. ದಿನ ಕೈ ತೊಳ್ಕೋಬೇಕು, 10 ಸಲ ಆಗಲಿ 20 ಸಲ ಆಗಲಿ ಕೈ ತೊಳ್ಕೋಬೇಕು, ಮಾಸ್ಕ್ ಹಾಕ್ಕೋಬೇಕು, ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ಮನೇಲೇ ಇರಬೇಕು. ಇದೆಲ್ಲದನ್ನು ಕೂಡ ನಾವು ಪಾಲನೆ ಮಾಡಲೇಬೇಕು. ಇದು ಬೇರೆ ಮಾರ್ಗ ಇಲ್ಲ. ಆದರೆ ಇದರ ಅಡ್ಡ ಪರಿಣಾಮಗಳು ಭಾಳ ಜಾಸ್ತಿಯಾಗಿದೆ. ಅಡ್ಡ ಪರಿಣಾಮ ಏನಾಗಿದೆ ಅಂದರೆ, ಯಾವಾಗ ಲಾಕ್ಡೌನ್ ಆಯಿತು, ನನ್ನ ಕ್ಷೇತ್ರ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 49 ಗ್ರಾಮ ಪಂಚಾಯತ್ಗಳಿವೆ. ನಾನೀಗ ಕಲ್ಕೆರೆಯಲ್ಲಿ ಮಾತಾಡ್ತಾ ಇದ್ದೀನಿ. ಕಲ್ಕೆರೆ ಥರ 49 ಗ್ರಾಮ ಪಂಚಾಯತ್ಗಳಿವೆ. ಇಲ್ಲಿ ಹೊಟ್ಟೆಪಾಡಿಗೋಸ್ಕರ ನಮ್ಮ ಕ್ಷೇತ್ರದಲ್ಲಿ ಅನೇಕ ಕುಟುಂಬದವರು ಹೊಟ್ಟೆಪಾಡಿಗೆ ಅಂತ ಬೆಂಗಳೂರಿಗೆ ಹೋಗಿದ್ದರು. ಅವರೆಲ್ಲ ಬೆಂಗಳೂರಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಆಟೋ ಡ್ರೈವರ್ಗಳಾಗಿ, ಪೆಟ್ರೋಲ್ ಬಂಕ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಕಂಪನಿಗಳಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಯಾವಾಗ ಲಾಕ್ಡೌನ್ ಆಯಿತು ಅವರೇನು ಮಾಡಿದ್ರು, ಈಗ ಬೆಂಗಳೂರು ಬಿಟ್ಟುಬಿಟ್ಟು ಇಲ್ಲಿಗೆ ಬಂದು ಹಾಕಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಮಾಧ್ಯಮದ ಗೆಳೆಯವರು ತಿಳ್ಕೊಬೇಕು, ಕಡೂರಿಗೆ ಈ ಲಾಕ್ಡೌನ್ ಆದಮೇಲೆ ಕಳೆದ ಒಂದು ವಾರದಿಂದ ಬೆಂಗಳೂರಿಂದ ವಾಪಸ್ ಬಂದಿರೋ ನಮ್ಮ ಕಡೂರಿನ ಮೂಲ ನಿವಾಸಿಗಳ ಸಂಖ್ಯೆ 10,000 ಜನ ಬಂದಿದ್ದಾರೆ. ಈ 10,000 ಜನ ಈಗ ಹಳ್ಳಿಗೆ ಬಂದು ಸೇರ್ಕೊಂಡಿದ್ದಾರೆ. ಅವರ ಪಟ್ಟಿ ನಾವು ತೊಗೊಂಡಿದ್ದೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಕಷ್ಟ ಇದೆ ಅವರಿಗೆ, ಬದುಕಿಗೆ ಊಟ ಇಲ್ಲ. ಆ ಕಾರಣಕ್ಕೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಎರಡಿಗೂ ಊಟ ನಾವು ಕೊಡೋಕ್ಕಾಗೋದಿಲ್ಲ, ಸರ್ಕಾರ ಮಾಡಬೇಕು. ಆದರೆ ಈ 10,000 ಜನ ಅಂದರೆ ಕನಿಷ್ಠ ಒಂದು 2-3 ಸಾವಿರ ಜನ ಕುಟುಂಬಗಳಾಗ್ತವೆ. ಆ ಲೆಕ್ಕದ ಮೇಲೆ ನಾವು ಒಂದು ಗ್ರಾಮ ಪಂಚಾಯತಿಗೆ 15-20 ಕುಟುಂಬಗಳಿಗೆ ನಾವು ಪಡಿತರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾವೇನು ಮಾಡಿದ್ದೀವಿ ಅಂದರೆ, ಒಂದು ಕುಟುಂಬಕ್ಕೆ 1 ಕೆಜಿ ಗೋಧಿ ಹಿಟ್ಟು, 1 ಕೆಜಿ ತೊಗರಿಬೇಳೆ, 1 ಕೆಜಿ ಅಡುಗೆ ಎಣ್ಣೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ಈರುಳ್ಳಿ, 1/2 ಕೆಜಿ ಸಾಂಬಾರ್ ಪುಡಿ, ಕೈ ತೊಳ್ಕೊಳ್ಳೋಕ್ಕೆ 4-5 ಸೋಪು, ಬಾಯಿಗೆ ಹಾಕ್ಕೊಳ್ಳೋಕ್ಕೆ 5 ಮಾಸ್ಕು, ಇಷ್ಟನ್ನು ಒಂದು ಕುಟುಂಬಕ್ಕೆ ಒಂದು ಬ್ಯಾಗ್ ಮಾಡಿ ಆಹಾರ ಮತ್ತು ಆರೋಗ್ಯದ ಕಿಟ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. 25,000 ಸೋಪು, 50,000 ಮಾಸ್ಕ್ಗಳನ್ನ ನಾವು ಇಡೀ ಕಡೂರು ವಿಧಾನಸಭಾ ಕ್ಷೇತ್ರದ 49 ಗ್ರಾಮ ಪಂಚಾಯತಿ ಹಾಗೂ ಕಡೂರು ಪಟ್ಟಣ, ಬೀರೂರು ಪಟ್ಟಣದಲ್ಲಿ ಇವತ್ತಿನಿಂದ ಎಲ್ಲ ಕಡೆ ವಿತರಣೆ ಮಾಡ್ತಾ ಇದ್ದೀವಿ. ಮೋದಿಯವರು ಈಗ ಒಂದು ಕರೆ ಕೊಟ್ಟಿದ್ದಾರೆ ದೇಶಕ್ಕೆ. ನಾವೆಲ್ಲ ಮೋದಿಯವರು ಜನತಾ ಕರ್ಫ್ಯೂ ಅನೌನ್ಸ್ ಮಾಡಿದಾಗ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಹಾಗೆಯೇ ಲಾಕ್ಡೌನ್ ಅನೌನ್ಸ್ ಮಾಡಿದ್ದಾರೆ, ಸ್ವಾಗತ ಮಾಡಿದ್ವಿ. ಇವತ್ತು ರಾತ್ರಿ ಎಲ್ಲ ದೀಪ ಆಫ್ ಮಾಡಿ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಜನ ಸ್ವಾಗತ ಮಾಡ್ಬೋದು. ಆದರೆ ನಾನು ಪ್ರಧಾನಮಂತ್ರಿಯವರಲ್ಲಿ ವಿನಮ್ರಪೂರ್ವಕವಾಗಿ, ನಾವು ಜನಗಳ ಪರವಾಗಿ ನಾವೇ ನಮ್ಮ ಮಾತೇನು ನದಿ ಕೂಗು ಗಿರಿಗೆ ಮುಟ್ಟುತ್ತಿ ಅಂತೆ, ನಮ್ಮ ಮಾತು ಮೋದಿ ಕೇಳಿಸುತ್ತೋ ಬಿಡುತ್ತೋ, ಆದರೆ ಆ ಪಾರ್ಟಿಯವರಾದ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಏನಪ್ಪ ಅಂತಂದರೆ, ಈಗ ಇದರ ಅಡ್ಡ ಪರಿಣಾಮ ಅಂತ ಹೇಳಿದಲ್ಲ, ರೈತರ ಕಷ್ಟ ಭಾಳ ಕಷ್ಟ ಆಗಿದೆ. ಕಲ್ಲಂಗಡಿ ಬೆಳೆದಿರೋರು ಬೀದಿಲಿ ಬಿಸಾಡ್ತಿದ್ದಾರೆ, ಟೊಮೆಟೋನ ಬೀದಿಗೆ ಸುರಿತಾ ಇದ್ದಾರೆ, ಹಾಲುಗಳನ್ನ ಕೊಂಡ್ಕೊಳ್ಳೋರು ಗತಿ ಇಲ್ಲದೆ, ಡೈರಿಯವ್ರು ಕೊಂಡ್ಕೊಳ್ಳಾರ್ದೆ ಆ ಬಿಜಾಪುರ ಬೆಳಗಾಂ ಕಡೆ ಹಾಲನ್ನು ಯಾವುದೋ ಕೆರೆ ನಾಲೆಗೆ ಸುರಿತಾ ಇದ್ದಾರೆ, ಇದು ಚಾನೆಲ್ಗಳಿಗೆ ಸುರಿತಾ ಇದ್ದಾರೆ. ಇಷ್ಟು ಜನ ಇವತ್ತು ಕಷ್ಟದಲ್ಲಿದ್ದಾರೆ. ಬಿತ್ತನೆ ಕಾಲ ಸ್ಟಾರ್ಟ್ ಆಗಿದೆ. ಈಗ ಕೃಷಿಗೆ ವ್ಯವಸಾಯನೇ ಮಾಡ್ಕೊಂಡು ಕೂತಿರೋ ನಮ್ಮ ರೈತರಿಗೆ ಈ ಲಾಕ್ಡೌನ್ ಸಿಸ್ಟಮ್ ಒಳಗಡೆ ಭಾಳ ಹೊಡೆತ ಬೀಳ್ತಾ ಇದೆ. ಆ ಕಾರಣಕ್ಕೆ ನಾವು ಪ್ರಧಾನಮಂತ್ರಿಗಳಿಂದ ನಿರೀಕ್ಷೆ ಮಾಡೋದೇನಪ್ಪ ಅಂದರೆ, ಸ್ವಾಮಿ ಲಾಕ್ಡೌನ್ ಮಾಡಿದ್ದೀರಾ, ರೈತರಿಗೆ ಈಗ ಬಿತ್ತನೆ ಕಾಲ ಸ್ಟಾರ್ಟ್ ಆಗುತ್ತೆ, ಬೀಜ ತಗೊಂಡು ಹೋಗ್ಬೇಕು, ಗೊಬ್ಬರ ತಗೊಂಡು ಹೋಗ್ಬೇಕು, ಬೆಳೆ ತರಕಾರಿ ಹಣ್ಣು ಮಾರಾಟ ಮಾಡೋಕ್ಕೆ ಸಾಗಾಣಿಕೆ ವ್ಯವಸ್ಥೆ ಇಲ್ಲ,
ಇದಕ್ಕೆ ಏನಾದರೂ ಒಂದು ಪರ್ಯಾಯ ಮಾರ್ಗನ ತಾವು ಅನೌನ್ಸ್ ಮಾಡಬೇಕು. ಆದ್ದರಿಂದ ಬರೀ ಭಾವನಾತ್ಮಕವಾದ ಸೊಲ್ಯೂಷನ್, ಭಾವನಾತ್ಮಕವಾದ ಪರಿಹಾರ ಕೊಟ್ಟರೆ ನಮಗೆ ಹೊಟ್ಟೆ ತುಂಬಲ್ಲ ಸ್ವಾಮಿ, ನಾವೆಲ್ಲ ಬಡವರು, ನಮಗೆ ರಚನಾತ್ಮಕವಾಗಿರೋ ಪರಿಹಾರ ಕೊಡಿ ಅಂಥೇಳಿ ನಾನು ಪ್ರಧಾನಮಂತ್ರಿಗಳಿಗೆ ಯಾರು ಹೇಳೋರಿದಾರೋ ಹೇಳೋರು ಮುಟ್ಟಿಸ್ತೀನಿ ಅಂತ ಕೇಳ್ಕೊತೀನಿ. ಇದು ನಾವುಗಳು ಯಾಕೆ ಮಾಡಿ, ನೀನು ಯಾಕೆ ಮಾಡ್ತಿದೀಯಪ್ಪ ಅಂತ ನಾನು ಕೇಳ್ಬೋದು. ನಾನು ಈ ಕ್ಷೇತ್ರದಲ್ಲಿ 5 ವರ್ಷ ಎಮ್ ಎಲ್ ಎ ಆಗಿದ್ದೆ, ಈ ಜನಗಳ ಋಣ ನನ್ನ ಮೇಲಿದೆ. ನಾನು ಸೋತರೂ ಕೂಡ ಆ ಜನ ಎಲ್ಲೋ ಒಂದು ಕಡೆ ದತ್ತಣ್ಣನ ಪ್ರೀತಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಒಂದು ಸಾಮಾಜಿಕವಾದ ಜವಾಬ್ದಾರಿ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಆ ಜವಾಬ್ದಾರಿಗೋಸ್ಕರ ನಾನು ಈ ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವತ್ತು ಈ ಲಾಕ್ಡೌನ್ ಆಗಿರೋದ್ರಿಂದ ನಿಮಗೆಲ್ಲ ಹೊಟ್ಟೆಗೆ ತೊಂದರೆ ಆಗಿದೆ ಅಂತೇಳಿ ನಾವು ಎಲ್ರಿಗೂ ಒಂದೊಂದು ಬ್ಯಾಗ್ ಕೊಟ್ಟಿದ್ದೀವಿ. ಒಂದು ಬ್ಯಾಗಲ್ಲಿ 1 ಕೆಜಿ ಗೋಧಿ ಹಿಟ್ಟು, 1 ಕೆಜಿ ತೊಗರಿಬೇಳೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ಕಡಲೆಕಾಯಿ ಎಣ್ಣೆ, 1 ಕೆಜಿ ಈರುಳ್ಳಿ, 1/2 ಕೆಜಿ ಸಾಂಬಾರ್ ಪುಡಿ, ಬಾಯ್ಗೆ ಹಾಕಲು 5 ಮಾಸ್ಕು, ಕೈ ತೊಳ್ಕೊಳ್ಳೋಕ್ಕೆ 5 ಸೋಪು, ಇಷ್ಟು ಇದ್ರೊಳಗಡೆ ಇದೆ. ಆಯಿತಾ? ಇದನ್ನ ನೀವು ಬಳಕೆ ಮಾಡ್ಕೊಂಡು ಹೋಗ್ತಾರೆ. ಆಯಿತಾ? ಓಕೆ. ಆಯ್ತು ಬರ್ರಿ ಬರ್ರಿ. ಆಯ್ತು ಆಯ್ತಣ್ಣ. ರಂಗಪ್ಪ ಚಲವದ ಪೈಕಿಯ ಹನುಮಜ್ಜಿ ಬೇಬಿ. ಹಾ ಬರ್ರಿ ಬರ್ರಿ. ಆಯ್ತು ಆಯ್ತು ಬರ್ರಿ. ಹಾ ಬರ್ರಿ ಬರ್ರಿ. ಆಯ್ತು ಎಲ್ಲಿ ಆಯ್ತಣ್ಣ ಬರ್ರಿ ಕಳ್ಸಿ. ಇವತ್ತು ಈ ಲಾಕ್ಡೌನ್ ಆಗಿರೋದ್ರಿಂದ ನಿಮ್ಗೆಲ್ಲ ಹೊಟ್ಟೆಗೆ ತೊಂದರೆ ಆಗಿದೆ ಅಂತೇಳಿ ನಾವು ಎಲ್ರಿಗೂ ಒಂದೊಂದು ಬ್ಯಾಗ್ ಕೊಟ್ಟಿದ್ದೀವಿ. ಒಂದು ಬ್ಯಾಗಲ್ಲಿ 1 ಕೆಜಿ ಗೋಧಿ ಹಿಟ್ಟು, 1 ಕೆಜಿ ತೊಗರಿಬೇಳೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ಕಡಲೆಕಾಯಿ ಎಣ್ಣೆ, 1 ಕೆಜಿ ಈರುಳ್ಳಿ, 1/2 ಕೆಜಿ ಸಾಂಬಾರ್ ಪುಡಿ, ಬಾಯ್ಗೆ ಹಾಕಲು 5 ಮಾಸ್ಕು, ಕೈ ತೊಳ್ಕೊಳ್ಳೋಕ್ಕೆ 5 ಸೋಪು, ಇಷ್ಟು ಇದ್ರೊಳಗಡೆ ಇದೆ. ಆಯಿತಾ? ಇದನ್ನು ನೀವು ಬಳಕೆ ಮಾಡ್ಕೊಂಡು ಹೋಗ್ತಾರೆ. ಆಯಿತಾ?